ಆಕಾಶವಾಣಿ ನನ್ನ ಸತ್ಯಾನ್ವೇಷಣೆ ನೀಲದಲ್ಲಿ ತಾಲೀನವಾಗಿ ಅವ ಹೋದ ದೂರ ದೂರ ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ ಇನ್ನೊಂದು ಅನುಭವದ್ದು ಚಂಪಾರಣ್ಯದಲ್ಲಿ ಬಿದಿರು ಹುಲ್ಲಿಗೆ ಏನು ಇಲ್ಲ ಬೇಕಾದಷ್ಟು ಹುಲ್ಲು ಭೀತಿ ಹರವಾದಲ್ಲಿ ಶಾಲೆ ಕಟ್ಟಿದ್ದು ಇದೇ ಪದಾರ್ಥಗಳಿಂದಾನೆ ಹುಲ್ಲು ಬಿದಿರುಗಳನ್ನು ಕಟ್ಟಿದ್ರು ಯಾರೋ ಮನುಷ್ಯ ಪ್ರಾಯಶಃ ಹತ್ತಿರದ ತೋಟಗಾರ ಇರಬೇಕು ಗುಡಿಸಲಿಗೆ ರಾತ್ರಿ ಬೆಂಕಿ ಹಚ್ಚಿಬಿಟ್ಟ ಮತ್ತೊಂದು ಗುಡಿಸಲನ್ನ ಮತ್ತೆ ಬಿದಿರಿಂದ ಕಟ್ಟಿದ ಪ್ರಯೋಜನ ಇಲ್ಲಾಕ ಮತ್ತು ಬೆಂಕಿ ಹಚ್ತಾರೆ ಏನು ಮಾಡಬೇಕು ಆ ಶಾಲೆ ಸೋಮನನವರು ಮತ್ತು ಕಸ್ತೂರ್ಬಾ ಅವರಿಬ್ಬರು ಜವಾಬ್ದಾರಿ ತೊಗೊಂಡಿದ್ರು ಏನು ಮಾಡಿದರು ಕಟ್ಟೋದು ಕಟ್ತೀವಿ ನಾ ಬಿದಿರಿನ ಶಾಲೆ ಬೇಡ ಕಟ್ಟೋಣ ಇಟ್ಟಿಗೆಯಿಂದ ಕಟ್ಟೋಣ ಅಂತ ತೀರ್ಮಾನ ಮಾಡಿದರು ಜನ ಎಲ್ಲ ಸಹಕಾರ ಕೊಟ್ಟರು ಸ್ವಲ್ಪ ಕಾಲದೊಳಗೆ ಒಂದು ಇಟ್ಟಿಗೆ ಕಟ್ಟಡ ತಯಾರಾಯಿತು ಆ ಕಟ್ಟಡ ಜನ ಸುಟ್ಟಾಕ್ತಾರೆ ಅಂತ ಭಯ ಹೋಯ್ತು ಹೀಗೆ ಸ್ವಯಂ ಸೇವಕರು ಶಾಲೆಗಳು ನೈರ್ಮಲ್ಯ ಕಾರ್ಯಕ್ರಮಗಳು ವೈದ್ಯಕೀಯ ಸಹಾಯ ಇವುಗಳಿಂದ ಜನ ಎಲ್ಲ ಇವ್ರ ಮೇಲೆ ನಂಬಿಕೆ ಬರೋಕ್ಕೆ ಶುರು ಆಯಿತು ಒಳ್ಳೆಯ ಪ್ರಭಾವವನ್ನು ಬೀರೋಕ್ಕೆ ಶುರು ಮಾಡಿದರು ಇವರು ಜನರ ಮೇಲೆ ಸ್ವಚ್ಛತೆ ಇರಬೇಕು ನಮ್ಮ ಗ್ರಾಮವನ್ನು ಇಟ್ಕೋಬೇಕು ಅಂತ ಹೇಳಿದಾಗ ಜನ ಒಪ್ಪೋಕ್ಕೆ ಶುರು ಮಾಡಿದರು ಆದರೆ ಗಾಂಧೀಜಿ ಪ್ರಾಮಾಣಿಕತೆ ಬಗ್ಗೆ ನಾವು ಹೇಳಬೇಕು ಸ್ವಾಮಿ ಜೀವನ ಚರಿತ್ರೆಯಲ್ಲಿ ಬರೀತಾರೆ ಈ ರಚನಾತ್ಮಕ ಕಾರ್ಯವನ್ನು ಶಾಶ್ವತ ತಳಹದ ಮಾಡುವಂಥ ಆಸೆ ನಾನು ಪೂರೈಸಲಿಲ್ಲ ನಂದು ತುಂಬ ವಿಷಾದ ಪಡ್ತಾರೆ ಯಾಕಂದರೆ ಸ್ವಯಂ ಸೇವಕರು ಬೇರೆ ಕಡೆಯಿಂದ ಬಂದವರು ಸ್ವಲ್ಪ ಕಾಲ ನಡೆಸಬೇಕು ಅಂತ ಬಂದವರು ಹೆಚ್ಚು ಜನ ಹೊರಗಿನವರಿಂದ ಕರೆಸೋಕೆ ಸಾಧ್ಯ ಆಗಲಿಲ್ಲ ಪ್ರತಿಫಲ ಸಿಗದೇನೆ ಸದಾ ಕಾಲದಲ್ಲೂ ಕೆಲಸ ಮಾಡುವಂಥ ಸ್ವಯಂ ಸೇವಕರು ಬಿಹಾರದಲ್ಲಿ ಸಿಗಲಿಲ್ಲ ನನಗೆ ಆವಾಗ ಚಂಪಾರಣ್ಯದಲ್ಲಿ ತಮ್ಮ ಕೆಲಸ ಮುಗಿದ ತಕ್ಷಣ ಗಾಂಧೀಜಿ ಬೇರೆ ಕಡೆ ಹೋಗಬೇಕಾಯ್ತಲ್ಲ ಅಲ್ಲಿ ಹೋದಾಗ ಆ ಕೆಲಸ ನಿಂತು ಹೋಯಿತು ನನಗೆ ಭಾಳ ದುಃಖ ಆಯಿತು ಯಾವುದೇ ಕೆಲಸ ಒಳ್ಳೆ ಕೆಲಸ ಶುರು ಆದದ್ದು ನಿಂತಬಾರ್ದು ನಡ್ಕೊಂಡು ಹೋಗಬೇಕದು ಆ ರೀತಿ ಆದಾಗ ಒಂದು ಕಾರ್ಯ ಶಾಶ್ವತ ಆಗ್ತದೆ ಅಂತ ಈ ಸಂದರ್ಭದೊಳಗೆ ಇನ್ನೊಂದು ಘಟನೆ ಆಗ್ತಾಯಿತ್ತು ಗುಜರಾತಿನ ಖೇಡ ಅನ್ನೋ ಜಿಲ್ಲೆಯೊಳಗೆ ಮಳೆ ಬೆಳೆ ನಿಂತು ಬರಲಿಲ್ಲ ಸಂಪೂರ್ಣ ನಷ್ಟ ಆಗಿ ಕ್ಷಾಮ ಬಂದ್ಬಿಡ್ತು ಭಾರಿ ಕ್ಷಾಮ ಜನರು ಊಟಕ್ಕೆ ಇಲ್ಲ ಕಂದಾಯ ಹೇಗೆ ಕಟ್ತಾರೆ ಅಲ್ಲಿ ರೈತರೆಲ್ಲ ಸೇರಿ ಸರ್ಕಾರಕ್ಕೊಂದು ವಿನಂತಿ ಮಾಡಿಕೊಂಡಿದ್ರು ಭೂ ಕಂದಾಯವನ್ನು ನಿಲ್ಲಿಸಬೇಕು ಅಂತ ಬೇಡ್ಕೊಂಡಿದ್ರು ಗಾಂಧೀಜಿನ ಕರೆದ್ರು ಹೋದ್ರಿ ಇವರು ನೋಡಿದರು ರೈತರ ಬೇಡಿಕೆ ಅತ್ಯಂತ ಸರಿಯಾಗಿದೆ ಮತ್ತು ಅವ್ರು ತುಂಬ ಜಾಸ್ತಿ ಏನೂ ಕೇಳಿಲ್ಲ ತಮಗೇನು ಬೇಕೋ ಅಷ್ಟೇ ಕೇಳಿದ್ದಾರೆ ಆದರೆ ಅಧಿಕಾರಿಗಳು ನಡತೆ ಗಾಂಧೀಜಿ ಕೋಪ ತರಿಸ್ಬಿಡ್ತು ಅವ್ರ ನಡಿಕೆ ಹಾಸ್ಯಾಸ್ಪದ ಆಗಿದೆ ಮರ್ಯಾದ ರಹಿತವಾಗಿತ್ತು ಗಾಂಧೀಜಿ ಹೇಳಿದರು ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಸ್ವಯಂ ಸೇವಕರು ಸೇರಬೇಕಲ್ಲ ಸಾಕಷ್ಟು ಜನ ಸ್ವಯಂ ಸೇವಕರು ಬಂದರು ಸತ್ಯಾಗ್ರಹ ಮಾಡೋದಕ್ಕೆ ಅದರೊಳಗೆ ಮುಖ್ಯರಾದವರು ವಲ್ಲಭಭಾಯಿ ಪಟೇಲ್ರವರು ಶಂಕರಲಾಲ್ ಬ್ಯಾಂಕರ್ ಅವರು ಬೆಹನ್ ಮಹಾದೇವಿ ದೇಸಾಯಿ ಇವರೆಲ್ಲ ಸೇರಿಕೊಂಡರು ಉತ್ತಮವಾಗಿ ನಡೀತಿದ್ದಂಥ ತಮ್ಮ ವಕೀಲಿ ವೃತ್ತಿಯನ್ನು ಬಿಟ್ಟು ಗಾಂಧೀಜಿಯವ್ರನ್ನ ಸೇರಿಕೊಂಡಂಥ ವಲ್ಲಭಭಾಯಿ ಪಟೇಲ್ರು ಮುಂದೆ ಮತ್ತೆ ವೃತ್ತಿಗೆ ಹೋಗದೆ ಗಾಂಧೀಜಿಯವರೆಗೂ ಅತ್ಯಂತ ಹೃದಯಕ್ಕೆ ಹತ್ತಿರವಾಗಿ ಸಹಚರರಾಗಿ ಕೊನೆವರೆಗೂ ಹಾಗೆ ಉಳಿದುಬಿಟ್ರು ರೈತರು ಉತ್ಸಾಹದಿಂದ ಭಾಗವಹಿಸಿದರು ಯಾರೂ ಕಂದಾಯ ಕಟ್ಟಲಿಲ್ಲ ಸರ್ಕಾರ ಅನೇಕ ಜನ ರೈತರನ್ನು ದಸ್ತಗಿರಿ ಮಾಡ್ತು ಇದು ಗಲಾಟೆ ಸರ್ಕಾರದ್ದು ಮತ್ತು ರೈತರನ್ನು ತುಂಬ ದಿವಸ ಬಿಡ್ತು ಬಡ ರೈತರು ಈ ಹೋರಾಟ ಎಷ್ಟು ದಿವಸ ಆದಿತ್ತಪ್ಪ ಅಂತ ನಿರ್ವಿಣ್ಣರಾಗ್ಬಿಟ್ರು ಸುಸ್ತರಾದರು ಮುಗಿದ್ರೆ ಸಾಕು ಅನ್ನೋಂಗೆ ಆಗ್ಬಿಡ್ತು ಯಾವುದೋ ಒಂದು ಮರ್ಯಾದೆಯಿಂದ ಒಪ್ಪಂದ ಆಗ್ಬಿಟ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ಆಗ ಗಾಂಧೀಜಿ ಅಧಿಕಾರಿಗಳ ಹತ್ರ ಮಾತಾಡಿದಾಗ ಒಂದು ಒಪ್ಪಂದಕ್ಕೆ ಬರೋಕ್ಕೆ ಸಾಧ್ಯ ಆಯಿತು ಏನು ಅನುಕೂಲಸ್ಥರಾದಂಥ ರೈತರಿದ್ದಾರಲ್ಲ ಅವರು ತಮ್ಮ ಕಂದಾಯ ಕಟ್ಟಿದರೆ ಸಾಕು ಬಡವರ ಕಂದಾಯವನ್ನು ಮುಂದಕ್ಕೆ ಹಾಕ್ತೀವಿ ಅಂತ ಒಪ್ಪಿದರು ಎಲ್ಲರೂ ಒಪ್ಪಿ ಸತ್ಯಾಗ್ರಹವನ್ನು ಹಿಂತಗೊಂಡ್ರು ಮತ್ತು ಇಲ್ಲಿ ಗಾಂಧೀಜಿ ಮನಸ್ಸು ಹೇಗೆ ಅಂತ ತಿಳ್ಕೊಬೇಕು ಅವ್ರು ಹೇಳ್ತಾರೆ ಆ ಮುಕ್ತಾಯ ನನಗೆ ತೃಪ್ತಿ ಕೊಡಲಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಗಾಂಧೀಜಿ ಪ್ರಕಾರ ಸತ್ಯಾಗ್ರಹಿಗಳು ಸತ್ಯಾಗ್ರಹದ ಕೊನೆಯಲ್ಲಿ ಕೂಡ ಹೆಚ್ಚು ಶಕ್ತಿವಂತರಾಗಿರಬೇಕು ಉತ್ಸಾಹಿಗಳಾಗಿರಬೇಕು ತೇಜವಂತರಾಗಿರಬೇಕು ಅಂದಾಗ ಮಾತ್ರ ಯಶಸ್ಸು ಆದದ್ದು ಸತ್ಯಾಗ್ರಹ ಅಂತ ಅನ್ಕೋಬೇಕು ಅವ್ರು ನಿರ್ವಿಣ್ಯರಾಗಿ ಹಾಗೋ ಮುಗಿದ್ರೂ ಸಾಕಪ್ಪ ಅಂತ ಕಾಲು ಹೇಳ್ಕೊಳ್ಳೋದಾದರೆ ಸತ್ಯಾಗ್ರಹ ಅಲ್ಲ ಅಥವಾ ಮುಗೆ ಹೊತ್ತಿಗೆ ಅವರು ಸುಸ್ತಾಗಿ ನಾವು ಬೇಡ ಇದು ಅನ್ನೋ ಪರಿಸ್ಥಿತಿ ಬಂದರೂ ಸತ್ಯಾಗ್ರಹ ಸರಿಯಾಗಲಿಲ್ಲ ಸತ್ಯಕ್ಕೆ ಆಗ್ರಹ ಮಾಡುವವನು ಕೊನೆವರೆಗೂ ತೇಜೋವಂತನಾಗಿರಬೇಕು ಅಂತನ್ನೋದು ಅವರ ಆಸೆ ಅಪೇಕ್ಷೆಯಾಗಿತ್ತು ಯಾವ ರಸವೂ ಸೋಂಕಿತವನ ಯಾವ ತಾಗಿತವನ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ನನ್ನ ಸತ್ಯಾನ್ವೇಷಣೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ ಸಂದೇಶ ಕೇಳಿದಿರಿ ಈ ಸಂದೇಶವನ್ನು ತಲುಪಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಗಿ ಶೀರ್ಷಿಕೆ ಸಂಗೀತ ಡಾಕ್ಟರ್ ಎನ್ ರಘು ನಿರ್ಮಾಣ ಶಶಿಕಾಂತ್ ಎಂ ಮುಮಿಗಟ್ಟೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ರೂಪುಗೊಂಡ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು